ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂದ್ರೆ ಬಿಎಂಟಿಸಿ ಬಿಎಂಟಿಸಿ ಅಲ್ಲಿ ಏನಾಗ್ತಾ ಇದೆ ಹೇಳೋರು ಕೇಳೋರು ಯಾರು ಇಲ್ವಾ ಹಾಗಾದ್ರೆ ಅನ್ನುವಂತ ಒಂದು ಪ್ರಶ್ನೆ ಎದುರಾಗ್ತಾ ಇದೆ ಸಾರಿಗೆ ಸಚಿವರ ಮಾತಿಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ ಇಲ್ವಾ ಸಚಿವರೇ ನೀವು ಹೇಳಿದ್ದೇನು ಬಿಎಂಟಿಸಿ ಮಾಡ್ತಿರೋದು ಏನು ಹಾಗಾದ್ರೆ ಇದು ಸಾರಿಗೆ ಸಂಸ್ಥೆಯೋ ಕಿರುಕುಳ ಸಂಸ್ಥೆಯೋ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಮೊನ್ನೆ ತಾನೇ ಸಾರಿಗೆ ಸಚಿವರು ಪ್ರೆಸ್ ಮೀಟ್ ಕರೆದು ಬಹಳ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು ಅದರ ಜೊತೆಗೆ ಒಂದಷ್ಟು ಜನರ ಮೇಲಿದ್ದಂತ ಕೇಸ್ಗಳನ್ನು ಸಸ್ಪೆನ್ಷನ್ ಕೇಸ್ಗಳನ್ನು ವಾಪಸ್ ಪಡೆದುಕೊಂಡ್ರು ಆದರೆ ಈಗ ಆಗ್ತಾ ಇರೋದು ಏನು ಸಾರಿಗೆ ಸಂಸ್ಥೆನ ಅಥವಾ ಕಿರುಕುಳ ಸಂಸ್ಥೆನ ಅನ್ನತರ ಆಗ್ತಾ ಇದೆ ಎಷ್ಟೋ ಸಿಬ್ಬಂದಿ ಕಿರುಕುಳದಿಂದ ಬಳಲ್ತಾ ಇದ್ದಾರೆ ಏನಾಗ್ತಾ ಇದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ ಯಾಕಂತಂದ್ರೆ ಕಿರುಕುಳಗಳನ್ನು ಕೊಡ್ತಾ ಇದ್ದಾರೆ ಸಿಬ್ಬಂದಿಗೆ ಸಾರಿಗೆ ಸಚಿವರು ಒಂದಷ್ಟು ಮಾತನ್ನ ಹೇಳಿದ್ರು ಯಾರು ಯಾರ ಯಾವ ಸಿಬ್ಬಂದಿ ಮೇಲೂ ಕಿರುಕುಳ ಆಗದೆ ಇರೋ ತರ ನಾವು ನೋಡ್ಕೊಳ್ತೀವಿ ಅಂತ ಆದ್ರೆ ಸಾರಿಗೆ ಸಚಿವರ ಮಾತಿಗೂ ಕೂಡ ಕಿಮ್ಮತ್ತು ಕೊಡ್ತಾ ಇಲ್ಲ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ ಯಾಕೆ ಈ ಸಚಿವರೇ ನಿಮ್ಮ ಗಮನಕ್ಕೆ ಈ ವಿಷಯ ಬರ್ತಾ ಇಲ್ವಾ ಹಾಗಾದ್ರೆ ನಿಮ್ಮ ಗಮನಕ್ಕೆ ವಿಷಯ ಬಂದಿಲ್ಲ ಅಂತಂದ್ರೆ ನಾವು ನಿಮ್ಮ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತೀವಿ ಎಸ್ ಮುಷ್ಕರ ನಡೆದು 5 ತಿಂಗಳ ಬಳಿಕ ಮತ್ತೆ ಬಿಎಂಟಿಸಿ ಪ್ರತಿಕಾರವನ್ನ ತಿರಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆಯಾ ಮತ್ತೆ ನೌಕರರ ಮೇಲೆ ವಜಾ ಸಮರ ಸಾರಿದೆ ಸಾರಿಗೆ ಸಂಸ್ಥೆ ಮುಷ್ಕರ ನಡೆದು 5 ತಿಂಗಳ ಆಯ್ತು 5 ತಿಂಗಳ ಬಳಿಕ ಈಗ ಮತ್ತೆ ಬಿಎಂಟಿಸಿ ಪ್ರತಿಕಾರ ತಿರಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆಯಾ ಸಿಬ್ಬಂದಿಗಳ ಮೇಲೆ ಮತ್ತೆ ನೌಕರರ ಮೇಲೆ ವಜಾ ಸಮರ ಸಾರಿದೆ ಸಾರಿಗೆ ಸಂಸ್ಥೆ ಮುಷ್ಕರ ಮುಗಿದು 5 ತಿಂಗಳ ಬಳಿಕ ನೌಕರರ ಮೇಲೆ ವಜಾಸ್ತ್ರ ಪ್ರಯೋಗಿಸ್ತಾ ಇದ್ದಾರೆ ವಜಾ ಮಾಡೋದು ಅಮಾನತು ಆದೇಶ ವಾಪಸ್ ಬೆನ್ನಲ್ಲೇ 50 ನೌಕರರು ಡಿಸ್ಮಿಸ್ ಆಗಿದ್ದಾರೆ 50 ನೌಕರರನ್ನ 50 ಜನ ನೌಕರರನ್ನ ವಜಾ ಮಾಡಿದ್ದಾರೆ ಕಳೆದ ಏಪ್ರಿಲ್ ನ ಮುಷ್ಕರದ ವೇಳೆ ಬಸ್ಗಳಿಗೆ ಹಾನಿ ಮಾಡಿದ್ದಾರೆ ಇವರು ಅನ್ನೋ ಆರೋಪದ ಮೇಲೆ ಇವರನ್ನ ವಜಾ ಮಾಡಲಾಗಿದೆ 50 ಜನ ಕಂಡಕ್ಟರ್ ಗಳನ್ನ ಮತ್ತೆ ವಜಾ ಮಾಡಿದೆ ಬಿಎಂಟಿಸಿ ಶ್ರೀರಾಮುಲು ಅವರೇ ನೀವು ಹೇಳಿದ್ದೇನು ಬಿಎಂಟಿಸಿ ಅವರು ಮಾಡ್ತಾ ಇರೋದು ಏನು ಹಾಗಾದ್ರೆ ಅಂತ ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೃಷ್ಣಮೂರ್ತಿ ಸಾರಿಗೆ ಸಚಿವರು ಹೇಳಿದ್ದೇನು ಆದರೆ ಈಗ ಆಗ್ತಾ ಇರೋದೇನು ವಜಾ ಅನ್ನೋ ಅಸ್ತ್ರವನ್ನ ಇವರ ಮೇಲೆ ಪ್ರಯೋಗಿಸಿದ್ರೆ ಏನು ಮಾಡಬೇಕು ಜೀವನಕ್ಕೆ ಏನು ಮಾಡಬೇಕು ಅಂದ್ರೆ ಒಬ್ಬರಿಗಾಗಿ ಹೋರಾಟ ನಡೆಸಿದ್ದಲ್ಲ ಇಡೀ ಸಾರಿಗೆ ಸಿಬ್ಬಂದಿ ಎಲ್ಲರೂ ಕೂಡ ಒಟ್ಟಾಗಿ ನಡೆಸಿದಂತ ಹೋರಾಟ ಒಟ್ಟಾಗಿ ನಡೆಸಿದಂತ ಪ್ರತಿಭಟನೆ ಹಾಗಾದ್ರೆ ಎಲ್ಲರಿಗೂ ಶಿಕ್ಷೆ ಕೊಡ್ತಾರಾ ಇವರು ಯಾರು ಒಬ್ಬರಿಗೆ ಶಿಕ್ಷೆ ಕೊಡ್ತಾರಾ ಅಂತ ಶಿಲ್ಪಾ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಏಪ್ರಿಲ್ ನಲ್ಲಿ ಸಾರಿಗೆ ನೌಕರರು ಅಂದ್ರೆ 1,30,000 ನೌಕರರು ಪ್ರತಿಭಟನೆ ಹೋರಾಟವನ್ನ ಮಾಡಿದ್ರು 15 ದಿನಗಳ ಕಾಲ ಸಾರಿಗೆ ಸಂಚಾರವನ್ನ ಸಂಪೂರ್ಣವಾಗಿ ಸ್ತಬ್ಧ ಮಾಡಿದ್ರು ಅಂತ ಸಂದರ್ಭದಲ್ಲಿ ಈಗಾಗಲೇ 4,200ಕ್ಕೂ ಹೆಚ್ಚು ನೌಕರರ ಮೇಲೆ ಶಿಸ್ತಿನ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ 4 ಸಾರಿಗೆ ನಿಗಮಗಳಿಂದ ಆಗಿದೆ ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ ಮತ್ತೊಂದು ಕಡೆ ಸಾರಿಗೆ ಸಚಿವರು ಹೇಳ್ತಾ ಇದ್ದಾರೆ ಮುಷ್ಕರ ಸಂದರ್ಭದಲ್ಲಿ ಯಾರೆಲ್ಲ ವಜಾ ಆಗಿದ್ರು ಯಾರೆಲ್ಲ ಅಮಾನತಾಗಿದ್ರು ಯಾರೆಲ್ಲ ಏಕಾಏಕಿ ವರ್ಗಾವಣೆ ಆದ್ರು ಅವರೆಲ್ಲವನ್ನೂ ಸಹ ನಾವು ವಾಪಸ್ಸನ್ನ ತಿದ್ಕೊಳ್ತೀವಿ ವಾಪಸ್ ತಿದ್ಕೊಳ್ಳುವಂತ ಆದೇಶವನ್ನ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಕಳೆದ ಒಂದು ವಾರದ ಹಿಂದೆ ಸರ್ಕಾರ ಕೂಡ ಹೇಳಿತ್ತು ಸಾರಿಗೆ ಸಚಿವರಾದಂತ ಶ್ರೀರಾಮುಲು ಕೂಡ ಹೇಳಿದ್ರು ಆದ್ರೆ ಬಿಎಂಟಿಸಿ ನಡೀತಿರುವಂತ ಅಂದಾದರಬರನ್ನ ನಿಜಕ್ಕೂ ಯಾರು ಹೇಳೋರೇ ಕೇಳೋರಿಲ್ವಾ ಒಂದ್ ಕಡೆ ಸಾರಿಗೆ ಸಚಿವರು ಹೇಳ್ತಾರೆ ಮತ್ತೊಂದ್ ಕಡೆ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಹೇಳ್ತಾರೆ ಮತ್ತೊಂದ್ ಕಡೆ ಬಿಎಂಟಿಸಿ ಸರಣಿ ರೀತಿಯಲ್ಲಿ ನೌಕರ ಮೇಲೆ ವಜಾ ಅಮಾನತು ವರ್ಗಾವಣೆ ಆದೇಶವನ್ನ ಮಾಡ್ತಾ ಇದೆ ಅಂದ್ರೆ ಬಿಎಂಟಿಸಿ ನಿಜಕ್ಕೂ ಏನ್ ನಡೀತಾ ಇದೆ ಅನ್ನೋ ಪ್ರಶ್ನೆ ಇವತ್ತು ಎಲ್ಲರನ್ನ ಸಹ ಕಾಣ್ತಾ ಇದೆ ಸಾಕಷ್ಟು ನೌಕರು ಕೂಡ ನಿರೀಕ್ಷೆಯಲ್ಲಿದ್ರು ನಾವು ವಜಾ ಆಗಿದ್ರೆ ಅಮಾನತಾಗಿದ್ರು ಮತ್ತೆ ಬಿಎಂಟಿಸಿಲಿ ಕೆಎಸ್ಆರ್ಟಿಸಿಲಿ ಮತ್ತೆ ಸೇರ್ಪಡೆ ಮಾಡ್ಕೊಳ್ಳುವಂತ ಅವಕಾಶವನ್ನ ಸರ್ಕಾರ ಮಾಡ್ಕೊಡ್ತಾ ಇದೆ ಅನ್ನೋ ಭರವಸೆ ಇದ್ರು ಆದ್ರೆ ಬಿಎಂಟಿಸಿ ಮಾತ್ರ ನಿನ್ನೆ ಸರಿಸುಮಾರು 50ಕ್ಕೂ ಹೆಚ್ಚು ನೌಕರನ್ನ ಏಕಾಏಕಿ ವಜಾ ಮಾಡಿದ್ರೆ ಇದಕ್ಕೆ ನಾನಾ ಕಾರಣಗಳನ್ನ ಕೊಡುವಂತ ಪ್ರಯತ್ನವನ್ನ ಬಿಎಂಟಿಸಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಯಾಕಂದ್ರೆ ಮುಷ್ಕರ ಸಂದರ್ಭದಲ್ಲಿ ಸಾರಿಗೆ ಸಂಚಾರ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಬಸ್ಗಳ ಮೇಲೆ ಕಲ್ಲನ್ನ ಎಸೆದಿದ್ದಾರೆ ಸಾಕಷ್ಟು ನೌಕರರ ಮೇಲೆ ಅಲ್ಲೇನ ಮಾಡಿದ್ರೆ ಇದು ಸಂಬಂಧಪಟ್ಟಂತೆ ನಾವು ವಜಾ ಮಾಡಿದ್ದೀವಿ ಅನ್ನೋ ಮಾತುಗಳನ್ನ ಬಿಎಂಟಿಸಿ ಅಧಿಕಾರಿಗಳು ಇವತ್ತು ಆದೇಶದ ಕಾಪಿಯಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ ಒಂದ್ ಕಡೆ ಸಾರಿಗೆ ಸಚಿವರು 4,200ಕ್ಕೂ ಹೆಚ್ಚು ನೌಕರರನ್ನ ಮತ್ತೆ ವಾಪಸ್ ಅನ್ನ ತೆಗೆದುಕೊಳ್ಬೇಕು ಅನ್ನೋ ಸಾಕಷ್ಟು ಅರಸಾಸವನ್ನ ಮಾಡ್ತಾ ಇದ್ರೆ ಬಿಎಂಟಿಸಿ ಅಧಿಕಾರಿಗಳು ಮಾತ್ರ ಏಕಾಏಕಿ ವಜಾ ಅಮಾನತ್ತು ಬೇರೆ ಬೇರೆ ಕಡೆ ಹೋಗಿ ಅವ್ರು ಇಷ್ಟ ಬಂದಂತ ಕಡೆ ವರ್ಗಾವಣೆ ಮಾಡ್ತಾರೆ ಅಂತ ನೋಡಿದ್ರೆ ಬಿಎಂಟಿಸಿ ನಿಜಕ್ಕೂ ಸಾರಿಗೆ ಸಚಿವರ ಆದೇಶಕ್ಕೆ ಸಾರಿಗೆ ಸಚಿವರ ಮಾತಿಗೆ ಕಿಚ್ಚುತ್ತು ಕಾಳಜಿ ಇಲ್ವಾ ಕಿಚ್ಚುತ್ತು ಕವಡೆ ಕಾಸಿನ ಗಮನವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ವಾ ಬಿಎಂಟಿಸಿ ಅಧಿಕಾರಿಗಳು ಮಾಡಿದ್ದೇ ರೂಲ್ಸ್ ಮಾಡಿದ್ದೇ ಆರ್ಡರ್ ಅನ್ನೋ ಪರಿಸ್ಥಿತಿ ಇವತ್ತು ಬಿಎಂಟಿಸಿ ಕೂಡ ಆಗ್ತಾ ಇದೆ ಬಿಎಂಟಿಸಿ ಅಧಿಕಾರಿಗಳ
दरबार इवत्तु सारिगे साकष्टु नौकरु कूड आक्रोशवन्नु कूड व्यक्तपडिसुत्ता इद्दारे सारिगे सचिवर बग्गे ओंदु काळजि इत्तु नमगे साकष्टु नम्म नौकरन्न तिळिसिकोळ्ळुत्ता इरुत्ते आदरे बीएमटीसी नडेयुत्तिरुवंत दरबारन्न निजक्कू नावु खंडिसुत्तेवे अन्नो मातुगळन्न कूड हेळ्ता इद्दारे याकंद्रे कळेद ओंदु वारद हिंदे इदे विचारक्के संबंधपट्टंते राज्यद नाल्कु सारिगे निगमद नौकरु कूड बेंगळूरु फ्रीडम पार्क्नल्लि प्रतिभटने माडिदरु नौकरन्न मत्ते सेर्पडे माडिकोळ्ळबेकंत सरकारदिंद आक्रोशवन्न सह व्यक्तपडिसिदरु आदरे मुष्कर आगि 5 तिंगळ नंतर ई रीतिय शिस्तु क्रमवन्न ಸೇರಿದ ಕ್ರಮವನ್ನ ಬಿಎಂಟಿಸಿ ಅಧಿಕಾರಿಗಳು ತಿಳಿಸಿಕೊಳ್ತಾ ಇದ್ದಾರೆ ಅನ್ನೋ ಸಾಕಷ್ಟು ಆರೋಪವನ್ನ ಇವತ್ತು ಸಾಕಷ್ಟು ನೌಕರು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾರಿಗೆ ನಿಗಮಗಳು ನಡೀತಾ ಇರುವಂತ ದರ್ಬಾರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ನೌಕರು ಸಹ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಎಂಟಿಸಿ ಅಧಿಕಾರಿಗಳ ಈ ನಡೆಯನ್ನ ರಾಜ್ಯದಲ್ಲಿರುವಂತ 130,000 ನೌಕರು ಕೂಡ ಖಂಡಿಸ್ತಾ ಇರುವಂತದ್ದು. ಹೀಗಾಗಿ ಸಾರಿಗೆ ಸಚಿವರು ಮುಂದೆ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತದನ್ನ ನೋಡಬೇಕಾಗಿರುವಂತದ್ದು ಶಿಲ್ಪಾ. ಓಕೆ, ಧನ್ಯವಾದ ಕೃಷ್ಣಮೂರ್ತಿ ಡೀಟೇಲ್ಸ್ ಗಾಗಿ.